ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿನ ಅಂತ ಅಂದ್ಕೊಳತ್ತೀನಿ. ಇವತ್ತಿನ ಈ ವಿಡಿಯೋ ಒಳಗೆ ನೋಡ್ರಿ, ನಾವು ಗೋಕರ್ಣ ಬೀಚ್ ಒಳಗೆ ಅದೀವಿ. ಆ್ಯಂಡ್ ಅದಾಗಿಂದ ನಾವು ಎಲ್ಲೆಲ್ಲಿ ಹೋಗಿದ್ವಿ ಅಂತ ಎಲ್ಲರೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಅದಕ್ಕಾಗಿ ನೀವು ನನ್ನ ವಿಡಿಯೋನ ಸ್ಕಿಪ್ ಮಾಡಲಾರ್ದು ಲಾಸ್ಟ್ ತನಕ ನೋಡ್ರಿ. ಈ ವಿಡಿಯೋ ಎಷ್ಟಾಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹೊಸದಾಗಿ ನೋಡಕತ್ತವರು ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಸೊ ಬರ್ರಿ, ಇವತ್ತಿನ ಈ ವಿಡಿಯೋ ಒಳಗೆ ಏನೆಲ್ಲ ಆಯ್ತು ಅಂತೇಳಿ ನೋಡೋಣಂತೆ. ಓಕೆ ಫ್ರೆಂಡ್ಸ್, ನೋಡ್ರಿ, ಇವಾಗ ನಾವು ಇವಾಗ ರೆಡಿಯಾಗಿ ಬೀಚ್ ಒಳಗೆ ಹೊಂಟೀವಿ. ಬೀಚ್ ಒಳಗೆ ಹೋಗಿ ಆಟ ಆಡಿ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಮತ್ತೆ ಸ್ನಾನ ಮಾಡಿ ಮತ್ತೆ ಫ್ರೆಶ್ ಅಪ್ ಆಗಿ ಗುಡಿಗೆ ಹೋಗೋದೈತಿ. ಸೊ ಅದಕ್ಕೆ ಬಿಸಿಲೊಂದು ಭಾಳ ಐತ್ರಿ, ಹಂಗಾಗಿ ಬೀಚ್ ಒಳಗೆ ಹೋಗೋದೇ ಬೇಡ ಅನ್ಸತ್ತದ. ನಮ್ಮ ತಂಗಿ ಕಾಲ್ ಮಾಡತ್ತಾಡ್ರಿ ಇಲ್ಲಿ ಎಷ್ಟೊತ್ತಾಯ್ತು ಹೋಗಿಯವರು. ನೆಕ್ಸ್ಟ್ ಹೊತ್ತು ನನ್ನ ಮಗನಿಗೆ ಹೊಟ್ಟಿಗೆದ ಹಾಕಿ, ಸೊ ಇವಾಗ ಹೊಂಟೀನಿ ನಾನು ಮತ್ತು ನನ್ನ ಹಸ್ಬೆಂಡ್. ಇವಾಗ ಹೊಂಟೀವಿ ರೀ, ನನ್ನ ಮಗ ಮತ್ತು ನಮ್ಮ ಮನೆಯವ್ರ ಮುಂದೆ ಹೊಂಟಾರ ನೋಡ್ರಿ. ಬಿಸಿಲಿದ್ರೆ ಹೋಗೋಕೆ ಒಲ್ಲ ಅನ್ನಿಸ್ತದೆ, ಬಟ್ ಬೀಚ್ ಒಳಗೆ ಎಂಜಾಯ್ ಆಗ್ತದೆ ರೀ ಬಿಸಿಲಿದ್ರೆ. ಏನೋ ಮಾಡಿದ್ರೆ ನಮ್ಮ ಮಮ್ಮಿ ನಮ್ಮ ಅಂಟಿದು ಹೋಗಿ ಎಲ್ಲರೂ ನೀರಾಗ ಆಟ ಆಡಿದ್ಬಿಟ್ಟು ಹೋಗಿ ಕೂತ್ಬಿಟ್ಟಾರು ನೋಡ್ರಿ ಅಲ್ಲಿ. ಅವ್ರದ್ದು ನಮ್ಮ ತಂಗಿಗಳು ಇಬ್ಬರು ಫೋಟೋಶೂಟ್ ನಡೆದದ. ಅವ್ರದ್ದು ಕ್ಯಾಮಲ್ ಐತೆ ನೋಡ್ರಿ, ಕ್ಯಾಮಲ್ ರೈಡಿಂಗ್ ಮಾಡತ್ತಾರ. ಮನಿ ಕಟ್ಟತ್ತಾರಿ, ಮನಿ ಗೂಡು ಗೂಡು ಕಟ್ಟಿ ಆಟ ಆಡತ್ತಾರಿ ಸುಖಗಳಾಗಿ ಇಬ್ರು ಮಮ್ಮಿಗಳು. ಲಿಂಗ ಮಾಡ್ಯಾರತ್ ನೋಡ್ರಿ, ಯಾ ಎಂಗಲ್ ಒಳ ಲಿಂಗ ಗೊತ್ತಿಲ್ಲ. ಗೂಡ್ ಗುಬ್ಬಿ ಗುಡ್ ಕಾಣತ್ತದ ತನಗರಿ. ರಾಡಿ ಆಟ ಆಡ್ಯಾರ ಕೂತ್ಕೆದ್ರ ನೋಡ್ರಿ ಬರೀ. ನೀ ಯಾಕೆ ಇಲ್ಲಿ ಕೂತಿ ಹೋಗೋದ್ ಬಿಟ್ಟು ನೀರಾಗ? ನಮ್ಮ ತಮ್ಮ ನೋಡ್ರಿ ಒಳ ಹೋಗಿ ಬೀಚ್ನೇ ಹೋಗೋದ್ ಬಿಟ್ಟು ಇಲ್ಲೇ ನಿಂತು ನೋಡ್ಕೋತ ನಿಂತಾರೆ. ಅವರಿಬ್ರು ನಮ್ಮ ತಂಗಿಗಳು ಹೋಗ್ಯಾರಲ್ಲಿ. ಓಟ್ ಹಾಕಿ ಬಂದೀವಿ ನಿನ್ನೆ. ನೀರ ಬಿಸಿಲು ಹತ್ತಲ್ಲ, ನಾವು ಆ ಕಡೆ ಸೈಡ್ ಹೋಗಿದ್ವಿ ಅವಾಗ. ಭಾರಿ ಮಸ್ತ್ ಇತ್ತಲ್ಲ, ಯಾರು ಇರ್ತಿದ್ದಿಲ್ಲ. ನನ್ನ ಮಗ ನೋಡ್ರಿ ಫುಲ್ ಎಂಜಾಯ್ ಮಾಡತ್ತಾನ. ಫಸ್ಟ್ ಟೈಮ್ ಬೀಚಿಗೆ ಬಂದಾನ ಎಕ್ಸ್ಪೀರಿಯನ್ಸ್, ಫಸ್ಟ್ ಟೈಮ್. ಎಷ್ಟು ಚಂದ ನೋಡಿ, ಫುಲ್ಲು ಗಾಬರಿ ಆಗತ್ತಾನ ಪಾಪ. ಪಾಪು
ಓಕೆ ಫ್ರೆಂಡ್ಸ್ ನೋಡ್ರಿ, ಇವಾಗ ಈ ಬೀಚ್ ಒಳಗೆ ಸ್ವಲ್ಪ ಹೊತ್ತು ಆಟ ಆಡಿದ್ವಿ, ನಮಗೆ ಜಾಸ್ತಿ ಟೈಮ್ ಇಲ್ಲ, ಹಂಗಾಗಿ ಸ್ವಲ್ಪ ಅಷ್ಟು ಆಟ ಆಡಿ ಹೊಂಟೀವಿ. ಇವಾಗ ಇವ್ರಿಬ್ಬರಿನ ಬರಕ್ತಾ ಇರಲಿ ನೋಡ್ರಿ, ನಾ ಫೋಟೋಶೂಟ್ ವಿಡಿಯೋ ನಡೆದದ, ನಮ್ಮ ಮಮ್ಮಿ ಅದೆಲ್ಲರೂ ಹೋಗಿ ನಿಂತಾರಲ್ಲಿ, ನಾ ಭಾಳ ಊರು ಅಡ್ಡಾಡ್ದೈತೆ ಅಂಥೇಳಿ ಅರ್ಜೆಂಟ್ ಮಾಡತ್ತಾರ. ಸೊ ಇವಾಗ ಮುಂದೆ ಬೇರೆ ಕಡೆ ಎಲ್ಲಿ ಹೋಗೋದಾಗ್ತದೆ ನೋಡ್ಬೇಕ್ರಿ, ಬೇರೆ ಕಡೆ ಎಲ್ಲನೂ ಶೇರ್ ಮಾಡ್ಕೊತೀನಿ. ಸೊ ಅದಕ್ಕಾಗಿ ನೀವು ನನ್ನ ವಿಡಿಯೋನ ಸ್ಕಿಪ್ ಮಾಡ್ಲಾರ್ದು ಲಾಸ್ಟ್ ತನಕ ನೋಡ್ರಿ. ಹಂಗೆ ನೀವು ಏನಾದ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇದು ನನ್ನ ಫಸ್ಟ್ ಟ್ರಿಪ್ ನೋಡಿರಿ, ನಿಮ್ಮ ಎಲ್ಲರ ಮುಂದೆ ಫಸ್ಟ್ ಟೈಮ್ ನಾನು ನಿಮ್ಮ ಮುಂದೆ ಟ್ರಿಪ್ ಅಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ಫಸ್ಟ್ ಟ್ರಿಪ್ ನೋಡಿರಿ ಇದು. ಇಡಗುಂಜಿ ಇವಾಗ ಮತ್ತೆ ಸ್ನಾನದೆಲ್ಲ ಮುಗಿಸ್ಕೊಂಡು ಇಡಗುಂಜಿ ಗಣಪತಿ ಹೋಗುದೈತಿ. ಅವ್ರ ದಿನ ಇಬ್ಬರು ದಿನ ಫೋಟೋಶೂಟೇ ಮುಗಿಯೋದು. ಇವಾಗ ನೋಡ್ರಿ, ನಾವು ಸ್ನಾನ ಅದು ಮುಗಿಸ್ಕೊಂಡು ರೆಡಿಯಾಗಿ ಗೋಕರ್ಣ ಟೆಂಪಲ್ ಹೊಂಟೀವಿ. ನೋಡ್ರಿ ನಮ್ಮ ಅಕ್ಕನ ಐಡಿಯಾ ನೋಡ್ರಿ, ಅಲ್ಲಿ ಕನ್ನಡಿ ಇಟ್ಟು ಇಲ್ಲಿ ರೆಡಿಯಾಗತ್ತಾಳ್ರಿ ಕಾರ್ದಾಗ. ಅಕ್ಕಿ 2 ತಾಸ ಆತ್ರಿ ರೆಡಿ ಆಗತ್ತೆ. ನೋಡ್ರಿ ನಮ್ಮ ಮಾಮ ಹೆಂಗ್ ಮಾಡ್ತಾನ ಬಾಜು ಐತಿ. ಇದು ಬ್ಯಾಡ ಯಾವಾದು ಏನೋ ಹಾಕೋರು ಬಿಸಿಲೈತಿ ನೋಡ್ರಿ. ನನ್ನ ಮಗ ಕ್ಯಾಪ್ ಹಾಕೊಳಕ್ಕೆ ಅಲ್ಲತ್ತಾನ, ಹೆಂಗ್ ತೆಗೆದು ಹೋಗ್ಯಾಕತ್ತಾನ. ಇವಾಗ ಗೋಕರ್ಣ ಗುಡಿ ಹೊಂಟಿ ನೋಡ್ರಿ. ಕ್ಯಾಪ್ ಅದ ನೋಡ್ರಿ. ನೋಡ್ರಿ ಇಲ್ಲಿ ನಮ್ಮ ಹೀರೋ ಕ್ಯಾಪ್ ಹಾಕೊಂಡೈತಿ ಬಿಸಿಲಾಗ. ಹಾಯ್ ಬಂಗಾರಿ ಬೆಳೆಸಿದವ. ಓಕೆ ಫ್ರೆಂಡ್ಸ್, ನಾವು ಗೋಕರ್ಣ ದೇವ್ರ ದರ್ಶನ ಮಾಡಿಕೊಂಡು ಬಂದ್ವಿ. ನಿಮ್ಗೆಲ್ಲರಿಗೆ ತೋರಿಸ್ಬೇಕಂದ್ರೆ ನಾನು ಲಾಸ್ಟ್ ವಿಡಿಯೋ ಒಳಗೆ ಹೇಳಿದ್ದೆ ಅಲ್ಲ, ಅಲಾವ್ ಇಲ್ಲ ಅಂಥೇಳಿ. ಇಲ್ಲಿನೂ ಅಷ್ಟೇ ರೀ, ಕ್ಯಾಮ್ರಾ ಅಲಾವೇ ಇರಲಿಲ್ಲ, ಹಾಗಾಗಿ ನನಗೂ ಭಾಳ ಬೇಜಾರಾಯಿತು. ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು, ಗರ್ಭಗುಡಿಯೊಳಗೂ ತೋರಿಸ್ಬೇಕು ನಿಮ್ಗೆಲ್ಲರಿಗೂ ಅಂತ ಅಂದ್ಕೊಂಡಿದ್ದೆ, ಬಟ್ ಅಲಾವ್ ಇಲ್ಲ ರೀ. ಹಾಗಾಗಿ ನಾನು ಅಲ್ಲೇ ವಿಡಿಯೋನ ಸ್ಟಾಪ್ ಮಾಡಿದೆ. ಡೈರೆಕ್ಟ್ಲಿ ನೋಡಿರಿ, ಇವಾಗ ನಾವು ಇಡಗುಂಜಿ ಗಣಪತಿಗೆ ಬಂದೀವಿ. ಇಲ್ಲಿ ಅಲಾವ್ ಐತೆಯೋ ಇಲ್ಲೋ ಅಂಥೇಳಿ ನೋಡೋಣ ಅಂತ. ಅಲ್ಲಿ ಹೆವಿ ಬಿಸಿಲು ಬೇರೆ ಐತ್ರಿ, ಬಿಸಿಲು ಅಂದ್ರೆ ಭಾಳ ಅಂದ್ರೆ ಭಾಳ ರೀ. ಸೊ ಹಂಗಾಗಿ ಜಾಸ್ತಿ ವಿಡಿಯೋ ಕ್ಲಿಪ್ಪಿಂಗ ತೊಗೊಂಡಿಲ್ಲ ನಾನು, ಸುಮ್ಮನೆ ಏನ್ಮೇನ ಏನು ಇರ್ತದಲ್ಲ ಅದಷ್ಟೇ ತೊಗೊಂಡಿನಿ ರೀ. ಬಿಸಿಲಾಗ ಅಡ್ಡಾಡ್ದೆ ಸಾಕಾಗಿತ್ತು, ರಗಡಾಗಿತ್ತು. ಸೊ ಹಂಗಾಗಿ ನಾನು ಮೇನ್ ಏನು ಕ್ಲಿಪ್ಪಿಂಗ್ ಇರ್ತದಲ್ಲ ಅದಷ್ಟೇ ತೊಗೊಂಡು ನಿಮಗೆ ತೋರ್ಸಾಕತ್ತೀನಿ. ಇದು ಅಭಿಷೇಕ ಬೇನೆ
ಇದೇ ನೋಡ್ರಿ ಫ್ರೆಂಡ್ಸ್ ಇಡಗಂಚಿ ದೇವಸ್ಥಾನ, ನಾವು ಒಳಗೆ ಬಂದೀವಿ. ನನ್ನ ಫೇವ್ರೆಟ್ ಪ್ಲೇಸ್ ಅಂತ ಹೇಳ್ಬೋದು. ಇಲ್ಲಿನೂ ಅಷ್ಟೇ ರೀ, ಕ್ಯಾಮ್ರಾ ಅಲವ್ ಇಲ್ಲ ಅಂತ ಅಲ್ಲಿ ಬೋರ್ಡ್ ಹಾಕಿಬಿಟ್ಟಿದ್ರು ಹೊರಗಡೆ. ನಮ್ಮ ಬ್ಯಾಡ್ ಲಕ್, ನಾವೆಲ್ಲಿ ಹೋದಲ್ಲಿ ಎಲ್ಲನೂ ವಿಡಿಯೋಗ್ರಫಿ ಮತ್ತು ಫೋಟೋಶೂಟ್ಗೂ ಅಲವ್ ಇಲ್ಲ ಅಂಥೇಳಿ ಬೋರ್ಡ್ ಹಾಕಿಬಿಟ್ಟಿದ್ರು. ನಿಮ್ಗಲ್ಲಿ ಕಾಣಿಸತ್ತಿರ್ಬೋದು ಅಂತ ಅನ್ಕೋತೀನಿ. ಸೊ ಹೊರಗಡೆಯಿಂದ ಅಷ್ಟು ತೋರ್ಸಾಕತ್ತೀನಿ ನೋಡ್ರಿ, ಯಾಕಂದ್ರೆ ಬಿಸಿಲು ಭಾಳ ಇತ್ತು, ಹಂಗಾಗಿ ನಾನು ಜಾಸ್ತಿ ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿಲ್ಲ. ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು ಅಲ್ಲಿ ಬಿಸಿಲೊಳಗೆ. ಸೊ ನಾವು ಅಷ್ಟೇ ಹೋಗಿ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ಆ್ಯಂಡ್ ನೆಕ್ಸ್ಟ್ ನೋಡ್ರಿ, ಇವಾಗ ನಾವು ಇಡಗುಂಚಿ ದೇವ್ರ ದರ್ಶನ ಮಾಡಿಕೊಂಡು ಡೈರೆಕ್ಟ್ಲಿ ಇವಾಗ ಮುರುಡೇಶ್ವರಕ್ಕೆ ಬಂದೀವಿ. ಹೋಗು ದಾರಿ ಒಳಗೆ ಇವೆಲ್ಲ ಹತ್ತಾವ, ಸೊ ಹಂಗಾಗಿ ಎಲ್ಲನೂ ನೋಡ್ಕೊಂಡು ಹೋಗ್ಬೇಕಂಥೇಳಿ ಬಂದೀವಿ. ನಿಮಗೆ ಡೈರೆಕ್ಟ್ ನಾನು ಇಲ್ಲಿ ಮುರುಡೇಶ್ವರಕ್ಕೆ ಬರೋಣ ವಿಡಿಯೋ ತೋರ್ಸಾಕತ್ತೀನಿ. ಯಾಕಂದ್ರೆ ಬಿಸಿಲಂತೂ ಅಷ್ಟಿಷ್ಟಲ್ಲ ರೀ, ಫುಲ್ ಹೆವಿ ಬಿಸಿಲಿತ್ತು ಅಂತ ಹೇಳ್ಬೋದು. ನಾವು ಬಿಸಿಲಿಗೆ ಪೂರ್ತಿ ಒಂದು ಅರ್ಧ ಟಯರ್ಡ್ ಆಗಿಬಿಟ್ಟಿದ್ವಿ, ನಡೆಯೋಕ್ಕೂ ಶಕ್ತಿ ಇರಲಿಲ್ಲ, ಅಷ್ಟು ಬಿಸಿಲು ಇತ್ತು ರೀ ಅಲ್ಲಿ, ಭಾಳ ಅಂದ್ರೆ ಭಾಳ ಬಿಸಿಲು. ಸ್ವಲ್ಪ ಸಾಯಂಕಾಲ ಫುಲ್ ತಂಪು ಬಿಡ್ತಿತ್ತು, ಮತ್ತು ಮಾರ್ನಿಂಗ್ ಇಮ್ಮಿಡಿಯಲ್ ಏನಾಯ್ತು ನೋಡಿರಿ, ಮಧ್ಯಾಹ್ನ ಅಂತೂ ಅಷ್ಟು ಹೆವಿ ಬಿಸಿಲು. ಹಂಗಾಗಿ ನಾವು ಜಾಸ್ತಿ ವಿಡಿಯೋ ಮಾಡ್ಕೋತ ಅಡ್ಡಾಡೋಕೆ ಆಗಿಲ್ಲರಿ ಬಿಸಿಲು ಸಲುವಾಗಿ. ಇವಾಗ ನೋಡಿರಿ, ಡೈರೆಕ್ಟಾಗಿ ನಾವು ಶಿವನ ಕಡೆ ಬಂದೀವಿ ಮುರುಡೇಶ್ವರ. ಸೊ ಬರೀ ಇವತ್ತು ಶಿವನ ದರ್ಶನ ಮಾಡೋಣ ಅಂತ. ನೋಡ್ರಿ, ಇವಾಗ ನಾವು ಮೆಟ್ಲ ಹತ್ತಿ ಹೊಂಟೀವಿ. ಇಲ್ಲಿ ನೋಡ್ಬೋದು ನೀವು ರಾವಣ ಶಿವಲಿಂಗ ಹಿಡ್ಕೊಂಡಿರುವಂಥ ದೃಶ್ಯ, ಮತ್ತು ಅದ್ರ ಮುಂದೆ ಗಣಪತಿ ನಿಂತಿರುವಂಥ ದೃಶ್ಯ ನಮ್ಗೆ ನೋಡಕ್ಕೆ ಸಿಗ್ತದೆ. ಓಕೆ ಫ್ರೆಂಡ್ಸ್, ನೋಡ್ರಿ ಇವಾಗ ನಾವು ಮೇಲ್ಗಡೆ ಹತ್ತಿ ಎಲ್ಲಾನು ನೋಡಿದ್ವಿ, ಶಿವನ ದರ್ಶನನು ಮಾಡ್ಕೊಂಡ್ವಿ, ಮತ್ತು ಇಲ್ಲೇ ಮ್ಯಾಗ ಒಂದೆರಡು ಗುಡಿ ಅದಾವ. ಸೊ ಅಲ್ಲಿ ಹೋಗಿ ನಮಸ್ಕಾರ ಮಾಡಿಕೊಂಡು ಎಲ್ಲರೂ ಬಂದ್ವಿ. ಹಾಗೆ ಒಂದಷ್ಟು ಫೋಟೋಶೂಟ್ನ ಮಾಡ್ಕೊಳಕತ್ತೀವಿ ಎಲ್ಲರೂ. ಆಮೇಲೆ ಇಲ್ಲಿ ಭೂ ಕೈಲಾಸ ಗುಹೆ ಅಂತ ಒಂದು ಐತ್ರಿ, ಅದು ನೋಡ್ತಕ್ಕದು ಭಾರಿ ಮಸ್ತ್ ಐತಿ. ಅಲ್ಲಿ ಟಿಕೆಟ್ ತೊಗೊಂಡು ಒಳಗೆ ಹೋಗೋದೈತಿ. ಅಲ್ಲಿ ನೋಡ್ಬೋದು ನೀವು, ಲೈನ್ ಏನು ಹಚ್ಚಾರಲ್ಲ ಮಂದಿ, ಅಲ್ಲಿ ಹೋಗೋದೈತಿ. ಸೊ ಅಲ್ಲಿನೂ ನಾವು ಹೋಗೀವಿ ಎಲ್ಲರೂ. ಆ ವಿಡಿಯೋ ನಾನು ನೆಕ್ಸ್ಟ್ ವ್ಲಾಗ್ ಒಳಗೆ ಶೇರ್ ಮಾಡ್ಕೋತೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಹೊಸದಾಗಿ ನೋಡಕ್ಕತ್ತವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಸೊ ಈ ನೆಕ್ಸ್ಟ್ ವಿಡಿಯೋನ ನಾನು ಆದಷ್ಟು ಜಲ್ದಿ ನಿಮ್ಮ ಮುಂದೆ ತೊಗೊಂಬರ್ತೀನಿ. ಅಲ್ಲಿ ತನಕ ಕಾಯ್ತಾ ಇರಿ, ಟೇಕ್ ಕೇರ್, ಬಾಯ್ ಬಾಯ್.